ಜನಪ್ರಿಯ ನಿರ್ದೇಶಕ ಟಿಎನ್ ಸೀತಾರಾಮ್ ಅವರ ಪತ್ನಿ ಗೀತಾ ಅವರು ಇಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಪತ್ನಿಯ ಬರ್ತ್ಡೇಗೆ ವಿಶೇಷವಾಗಿ ಸೀತಾರಾಮ್ ಅವರು ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಗೀತಾ ಹುಟ್ಟುಹಬ್ಬಕ್ಕೆ ಎಂದು ಒಡವೆ ಸೀರೆ ಕೇಳಿಲ್ಲ. ಸದಾ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿ ಇರುವ ಸೀತಾರಾಮ್ ಅವರು ಇತ್ತೀಚೆಗಷ್ಟೇ ತಮ್ಮ ನಿರ್ದೇಶನದ ಮಗಳು ಜಾನಕಿ ಧಾರಾವಾಹಿಯನ್ನು 1ನೇ ಎಪಿಸೋಡಿನಿಂದ ಮರುಪ್ರಸಾರ ಮಾಡಲು ಆಗಲ್ಲ ಎಂದು ಪೋಸ್ಟ್ ಹಾಕಿಕೊಂಡಿದ್ದರು. ಈಗ ತಮ್ಮ ಮಡದಿಯ ಹುಟ್ಟುಹಬ್ಬಕ್ಕೆ ಗೀತಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಬರೆದು ಮದುವೆ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಇದುವರೆಗೂ 4 ಸಾರಿ ಮರೆತಿದ್ದೇನೆ, ಇನ್ನು 4 ಸಾರಿ ಊರಿನಲ್ಲಿ ಅಥವಾ ದೇಶದಲ್ಲಿ ಇರಲಿಲ್ಲ, ಇನ್ನು 4 ಸಾರಿ ಮರೆಯದಿದ್ದರೂ ಅಸಾಧ್ಯ ಕಷ್ಟಗಳ ಮಧ್ಯೆ ಅದು ಮುಖ್ಯ ಎನ್ನಿಸದೆ ನನ್ನ ಕಷ್ಟಗಳನ್ನೇ ವಿಚಿತ್ರವಾಗಿ ಆನಂದಿಸುತ್ತಾ ಸುಮ್ಮನಾಗಿದ್ದೇನೆ. ಹೆಚ್ಚಿನ ಸಮಯಗಳಲ್ಲಿ ಕಷ್ಟ ಎನ್ನುವುದು ತಾನಾಗೆ ಬಂದಿರಲಿಲ್ಲ. ನನ್ನ ಅವಿವೇಕ, ದೊಡ್ಡತನ ತೋರಿಸಿಕೊಳ್ಳಬೇಕೆನ್ನುವ ನನ್ನ ಸಣ್ಣತನ ಇವುಗಳಿಂದ ಬಂದದ್ದು ಎಂದು ಹೆಂಡತಿಯ ಹುಟ್ಟುಹಬ್ಬದ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ಧಾರಾವಾಹಿ ಸಿನಿಮಾಗಳಲ್ಲಿ ಹೆಂಡತಿಯ ಹುಟ್ಟುಹಬ್ಬ ಮರೆತರೆ ಅದು ಧಾರಾವಾಹಿಗಳಲ್ಲಿ 4 ಎಪಿಸೋಡ್, ಸಿನಿಮಾಗಳಲ್ಲಿ 6 ಸೀನುಗಳು ಅಥವಾ 1 ಹಾಡು. ಆದರೆ ಇಲ್ಲಿ ಅದಕ್ಕಾಗಿ ಅರ್ಧ ಪೇಜಿನ ಡೈಲಾಗ್ ಕೂಡ ಇರಲಿಲ್ಲ. ನಾನು ಗೀತಾ ಹುಟ್ಟುಹಬ್ಬ ಮರೆತೆನೆಂದು ಗೀತಾ ಎಂದು ನೊಂದುಕೊಂಡಿಲ್ಲ ಅಥವಾ ನೋವಾಗಿದೆ ಎಂದು ತೋರಿಸಿಕೊಂಡಿಲ್ಲ. ಅಶ್ವಿನಿ ಅಥವಾ ಸತ್ಯ ನೆನಪು ಮಾಡಿದ್ದಾರೆ ಎಂದು ಸೀತಾರಾಮ್ ಹೇಳಿದ್ದಾರೆ. ನಾನು ಮರೆತಿದ್ದು ಮಾತ್ರವಲ್ಲ, ಹುಟ್ಟುಹಬ್ಬದ ದಿನ ನನ್ನ ಬೇರೆ ಕಷ್ಟಗಳಿಂದ ಕೆಟ್ಟದಾಗಿ ವರ್ತಿಸಿ ಮನೆಯ ವಾತಾವರಣವನ್ನು ಕೈಗೊಳಿಸಿದ್ದು ಅನೇಕ ಬಾರಿ. ಯಾವುದಕ್ಕೂ ಪ್ರತ್ಯೇಕ ಎಪಿಸೋಡ್ಗಳಾಗಲಿ ದೃಶ್ಯಗಳಾಗಲಿ ಇರಲಿಲ್ಲ, ಕೇವಲ ಒಂದು ಪಶ್ಚಾತ್ತಾಪದ ನೋಟ, ಅದು ಕೂಡ ಲಾಂಗ್ ಶಾಟ್ನಲ್ಲಿ ಎಂದು ಪತ್ನಿಯ ಹುಟ್ಟುಹಬ್ಬದಂದು ಜಗಳವಾಡಿದರೆ ಏನು ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ. ಗೀತಾ ಹುಟ್ಟುಹಬ್ಬಕ್ಕೆ ಎಂದೂ ಒಡವೆ ಕೇಳಿಲ್ಲ, ಸೀರೆ ಕೇಳಿಲ್ಲ. ಗೀತಾ ಕೇಳುವುದು ಒಂದೇ, ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗಿ ಬರೋಣ ಎಂದು. ಆದರೆ ಈ ಬಾರಿ ಹುಟ್ಟುಹಬ್ಬದ ದಿನ ದೇವಸ್ಥಾನಕ್ಕೂ ಹೋಗುವಂತಿಲ್ಲ, ಮನೆ ಕೆಲಸದವರು ಬರುತ್ತಿಲ್ಲ, ಕೆಲವು ವರ್ಷಗಳಿಂದ ಬರುತ್ತಿದ್ದ ಅಡುಗೆಯವರು ಇಲ್ಲ, ಎಲ್ಲ ಕೆಲಸ ಗೀತಾ ಮೇಲೆ. ಪಾತ್ರೆ ತೊಳೆಯುವುದು ಬಿಟ್ಟು ಅದನ್ನು ನಾನು ಮಾಡುತ್ತಿದ್ದೇನೆ. ಏನಾದರೂ ಕುಡಿಸೋಣವೆಂದರೆ ಅಂಗಡಿಗಳು ಇಲ್ಲ. ಗೀತಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಪ್ರೀತಿಯಿಂದ ಬರೆದುಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.